ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं श्री गुरुभ्यो नमः हरिः ओम। मनुष्य जीवनदल्ली नावु साधनेगळन्नु माडबेकु अनेक विचारगळन्नु तिळ्कोळ्ळबेकु हागू सुकृतियन्नु पडेकोळ्ळबेकु अंत हेळुवंत आशय प्रतियोब्बनल्लू इद्दे इरुत्तदे। हागागि मनुष्य ನಾವು ಯಾರನ್ನೇ ಕೇಳಲಿ ನಮಗೆ ಉಪದೇಶ ಮಾಡುವಂತದ್ದು ನೀನು ಧರ್ಮಯುತನಾಗಿರಬೇಕು, ಮನುಷ್ಯ ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಂತ। ಕೇವಲ ಧರ್ಮ ಬಂದು ನಮ್ಮನ್ನು ರಕ್ಷಿಸುವುದಿಲ್ಲ, ಹಾಗೆ ನಾವು ಮಾಡಿದಂತ ಯಾವ ಪಾಪ ಪುಣ್ಯಗಳು ಉಂಟೋ ಅದನ್ನೇ ನಾವು ಅನುಭವಿಸುವಂತದ್ದು। ನಾವು ಪಾಪವನ್ನು ಮಾಡಿದರೆ ನಾವು ಪಾಪವನ್ನೇ ಪಡೆಕೊಳ್ಳಬೇಕು, ಕಷ್ಟವನ್ನು ಅನುಭವಿಸಬೇಕು। ಪುಣ್ಯ ಮಾಡಿದರೆ ಒಳ್ಳೆಯತನ ಅನುಭವಿಸಬೇಕು। ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಆದರೂ ಕೂಡ ನಾವು ಪಾಪಕರ್ಮಗಳನ್ನೇ ಈಗಿನ ಒಂದು ಅಲ್ಪ ಸುಖಕ್ಕಾಗಿ ಮಾಡುವಂಥದ್ದು। ಹಾಗಾಗಿ ನಾವು ಜೀವನದಲ್ಲಿ ಧರ್ಮ ಅಂದರೆ ಏನು, ಆ ಧರ್ಮದ ರಹಸ್ಯಗಳು ಏನು ಎಂಬುದನ್ನು ಅವಶ್ಯವಾಗಿ ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಆಚರಿಸಿ ನಾವು ಸುಕೃತಿಯನ್ನು ಪಡೆದುಕೊಳ್ಳಬೇಕು। ಅದಕ್ಕಾಗಿ ತತ್ವಪ್ರಸಾರ ಇಂತಹ ಪ್ರವಚನಗಳಲ್ಲಿ ಈ ವಿಚಾರವನ್ನು ನಾವು ಹೇಳುವಂಥದ್ದು, ಅದನ್ನು ಜನರು ಕೂಡ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಯೋಗ್ಯ ವ್ಯಕ್ತಿಗಳಾಗಲಿ ಎಂಬುದೇ ನಮ್ಮ ಆಶಯ। ಹಾಗಾಗಿ ಇಲ್ಲಿ ಧರ್ಮ ರಹಸ್ಯದ ಬಗ್ಗೆ ಅಲ್ಲಿ ನಾವು ತಿಳ್ಕೊಳ್ಳುವುದಾದರೆ, ಕೌಶಿಕನೆಂಬಂತಹ ಬ್ರಾಹ್ಮಣ ಆತ ಸಾಧ್ವಿಮಣಿಯ ಮನೆಗೆ ಭಿಕ್ಷೆಗಾಗಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಸಂಭಾಷಣೆ, ಯಾಕಂದರೆ ಆ ಸಾಧ್ವಿಮಣಿಗೆ ಗೊತ್ತಾಗ್ತದೆ ಇವನೇನೋ ಶಕ್ತಿಶಾಲಿಯಾದಂಥ ಬ್ರಾಹ್ಮಣ ಹೌದು, ವೇದ ಅಧ್ಯಯನ ನಿರತನಾಗಿರುವವನು ಹೌದು, ಶ್ರೇಷ್ಠನೂ ಹೌದು, ಆದರೆ ಇವನಿಗೆ ಆ ಧರ್ಮ ರಹಸ್ಯ ಅಂತೇಳುವಂಥದ್ದು ಸರಿಯಾಗಿ ತಿಳಿದಿಲ್ಲ ಎಂಬುದನ್ನು ಆಕೆ ಮನಗೊಂಡ ಕಾರಣ ಆತನಿಗೆ ಒಂದು ಸಲಹೆಯನ್ನು ಕೊಡುವಂಥದ್ದು, ನೀನು ಮಿಥಿಲಾ ನಗರದಲ್ಲಿ ಧರ್ಮವ್ಯಾಧನೆಂಬಂತಹ ಒಬ್ಬನಿದ್ದಾನೆ, ಆತನಿಂದ ನೀನು ಧರ್ಮ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ಶ್ರೇಷ್ಠವಾಗಿದೆ, ನಿನಗೆ ಉಪದೇಶಿಸಲಿಕ್ಕೆ ಆತನೇ ಸಮರ್ಥನಾಗಿದ್ದಾನೆ ಎಂಬಂಥ ಮಾತನ್ನು ಹೇಳಿದಾಗ ಆಕೆಯು ಹೇಳಿದಂಥ ಮಾತಿಗೆ ಅನುಗುಣವಾಗಿ ಈ ಧರ್ಮವ್ಯಾಧನಲ್ಲಿಗೆ ಈ ಕೌಶಿಕನೆಂಬಂತಹ ಬ್ರಾಹ್ಮಣನು ಮಿಥಿಲಾ ನಗರಕ್ಕೆ ಹೋಗುವಂಥ ಸಂದರ್ಭ, ಆತನ ಉದ್ದೇಶ ಧರ್ಮ ರಹಸ್ಯಗಳನ್ನು ತಿಳಿದುಕೊಳ್ಳುವಂಥದ್ದು। ಹಾಗಾಗಿ ಯಾವಾಗ ಬ್ರಾಹ್ಮಣಿ ಈ ಮಾತನ್ನು ಹೇಳಿದ್ಲೋ ಆತನಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ, ಅದನ್ನು ತಿಳ್ಕೊಳ್ಬೇಕು, ಆತನಲ್ಲಿ ಹೋಗಬೇಕು ಅನ್ನುವಂತಹ ತವಕದಿಂದಲೇ ಆತನು ತನ್ನ ಆಶ್ರಮಕ್ಕೆ ಹೋದರೂ ಕೂಡ ಅಲ್ಲಿ ಪರಿತಪಿಸುತ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಧರ್ಮದ ಸೂಕ್ಷ್ಮಗತಿ ಏನೆಂಬುದನ್ನು ತಿಳಿಯಬೇಕೆಂಬಂಥ ಆಶಯ ಉಂಟಾಗಿ ತನ್ನಲ್ಲಿ ತಾನೇ ಅಲ್ಲಿ ಹೇಳಿಕೊಳ್ತಾನೆ, ಮಾತಾಡಿಕೊಳ್ತಾನೆ, ಬ್ರಾಹ್ಮಣಿಯ ಮಾತಿನಲ್ಲಿ ಶ್ರದ್ಧೆಯನ್ನು ಇಟ್ಟು ನಾನು ಅಲ್ಲಿ ಹೋಗುವುದು ಯುಕ್ತವಾಗಿದೆ, ಆದ್ದರಿಂದ ನಾನು ಮಿಥಿಲಾ ಪಟ್ಟಣಕ್ಕೆ ನಾನು ಪ್ರಯಾಣ ಮಾಡುತ್ತೇನೆ, ಧರ್ಮದ ರಹಸ್ಯವನ್ನು ತಿಳಿಯಬೇಕಾದರೆ ಇದು ಒಂದೇ ಮಾರ್ಗ, ಆತನೇ ಒಬ್ಬ ಯೋಗ್ಯನಾದ ವ್ಯಕ್ತಿ ಅಂತ ಆಕೆ ಹೇಳಿದ್ದಾಳೆ। ಆತ್ಮಜ್ಞಾನಿಯು ಧರ್ಮವಿದನೂ ಆದಂತಹ ವ್ಯಾಧನು ಮಿಥಿಲಾ ಪಟ್ಟಣದಲ್ಲಿ ಇರುವುದರಲ್ಲಿ ಸಂದೇಹವೇ ಇಲ್ಲ, ಆತ ತಪೋಧನನ್ನು ಕಾಣಲು ಧರ್ಮ ಸೂಕ್ಷ್ಮವನ್ನು ಪ್ರಶ್ನಿಸುವ ಸಲುವಾಗಿ ಮಿಥಿಲಾ ನಗರಿಗೆ ನಾನು ಈಗಲೇ ಪ್ರಯಾಣ ಮಾಡುತ್ತೇನೆ ಎಂಬುದಾಗಿ ಆತ ಮನಸ್ಸಿನಲ್ಲಿ ಅಂದುಕೊಂಡು ಚಿಂತಿಸಿಕೊಂಡು ಬ್ರಾಹ್ಮಣಿಯ ಮಾತಿನಲ್ಲಿ ಶ್ರದ್ಧೆಯನ್ನು ಇಟ್ಟು ಕುತೂಹಲಾನ್ವಿತನಾಗಿ ಮಿಥಿಲೆಗೆ ಅಲ್ಲಿ ಪ್ರಯಾಣ ಮಾಡುವಂಥದ್ದು, ಅನೇಕ ಅರಣ್ಯಗಳನ್ನು ಗ್ರಾಮಗಳನ್ನು ನಗರಗಳನ್ನು ದಾಟಿ ಜನಕನಿಂದ ರಕ್ಷಿಸಲ್ಪಟ್ಟಂತಹ, ಅಂದರೆ ಇದು ನೋಡಿ ರಾಮಾಯಣದ ಕಾಲ, ಅಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಆ ಧರ್ಮವ್ಯಾಧನಿಂದ ತಿಳ್ಕೊಳ್ಳುವಂಥ ಧರ್ಮ ರಹಸ್ಯ, ಅಲ್ಲಿ ಜನಕರಾಜನಿಂದ ಆ ನಗರ ಅಂತೇಳುವಂಥದ್ದು ರಕ್ಷಿಸಲ್ಪಟ್ಟಿತ್ತು, ಅಂತಹ ಮಿಥಿಲಾ ನಗರಕ್ಕೆ ಅಲ್ಲಿ ಸೇರ್ತಾನೆ। ಆ ಧರ್ಮಶಾಲೆ ಅಥವಾ ನಗರವನ್ನು ಇಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ, ಧರ್ಮಶಾಲೆಯಿಂದ ನಿಬಿಡವಾಗಿದ್ದಂತಹ ಯಜ್ಞೋತ್ಸವಗಳಿಂದ ವಿಶಿಷ್ಟವಾಗಿದ್ದ ಸುಂದರವಾದಂಥ ಮಹಾದ್ವಾರಗಳಿಂದ ಕೂಡಿದ್ದ ದೊಡ್ಡ ದೊಡ್ಡ ಸೌಧಗಳಿಂದ ನಿಬಿಡವಾಗಿದ್ದಂಥ ಮಿಥಿಲಾ ನಗರಿಯನ್ನು
ಕೌಶಿಗ ಪ್ರವೇಶ ಮಾಡಿದ. ಒಂದನೇದಾಗಿ ಧರ್ಮರಹಸ್ಯವನ್ನು ಪಡ್ಕೊಳ್ಳುವಂಥದ್ದು, ಎರಡನೇದಾಗಿ ಅಂತಹ ಸುಂದರವಾದಂತಹ ನಗರವನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹೀಗೆ ಮಿಥಿಲಾ ಪಟ್ಟಣದಲ್ಲಿ ಏಳು ಉಪ್ಪರಿಗೆಗಳಿದ್ದವು, ಅನೇಕ ಅರಮನೆಗಳಿದ್ದವು. ಆ ಪಟ್ಟಣದ ಬೀದಿಗಳು ನೇರವಾಗಿ ಇದ್ದು ಎರಡು ಸಾಲುಗಳಲ್ಲೂ ನಾನಾ ವಿಧವಾದಂಥ ಅಂಗಡಿಗಳಿಂದ ಶೋಭಿಸುತ್ತಿದ್ದವು. ಕುದುರೆಗಳಿಂದಲೂ, ರಥಗಳಿಂದಲೂ, ಆನೆಗಳಿಂದಲೂ ಮತ್ತು ಸೈನಿಕರಿಂದಲೂ ಆ ಪಟ್ಟಣವು ತುಂಬಿ ಹೋಗಿತ್ತು. ಇದು ಆಗಿನ ಕಾಲ. ಈಗಿನ ಕಾಲ ಆದರೆ ಬಸ್ಸೋ ಕಾರೋ ಲಾರಿಯೋ ಇತ್ಯಾದಿ ವಾಹನಗಳಿಂದ ತುಂಬಿರುವಂಥದ್ದು. ಆಗಿನ ಕಾಲದಲ್ಲಿ ಈ ರೀತಿಯಾಗಿ ರಥ, ಕುದುರೆ, ಅಶ್ವ ಈ ರೀತಿಯಾಗಿ ತುಂಬಿರುವಂಥದ್ದು. ಹಾಗೆ ಪಟ್ಟಣದಲ್ಲಿ ವಾಸಿಸುತ್ತಿದ್ದಂತಹ ಪ್ರಜೆಗಳೆಲ್ಲರೂ ಹೃಷ್ಟರಾಗಿಯೂ ಪುಷ್ಟರಾಗಿಯೂ ಸದಾ ಉತ್ಸವಗಳಲ್ಲಿ ನಿರತರಾಗಿಯೂ ಇರುತ್ತಿದ್ದರು. ಇನ್ನು ಅನೇಕ ನಯನ ಮನೋಹರವಾದಂತಹ ಸುಂದರ ದೃಶ್ಯಗಳನ್ನು ವೀಕ್ಷಿಸುತ್ತಾ ಕೌಶಿಕನು ಮಿಥಿಲಾ ಪಟ್ಟಣದ ರಾಜಬೀದಿಯಲ್ಲಿ ಆತ ನಡೆದು ಹೋಗುತ್ತಿದ್ದನು. ನೋಡಿ, ಇದು ಬಹಳ ವಿಶೇಷವಾದಂಥ ವಿಚಾರ. ಯಾಕಂದರೆ ನಾವು ಕೂಡ ಅಷ್ಟೇ, ಒಂದು ಪಟ್ಟಣ ಅಂತ ಹೇಳುವಂಥದ್ದು ಇದ್ದರೆ ಅಲ್ಲಿ ನಮಗೆ ನಡೆದುಕೊಂಡು ಹೋಗಲಿಕ್ಕೆ ಯಾವುದೇ ರೀತಿಯಾದಂಥ ಭೀತಿ ಇರಬಾರ್ದು. ನೆರಳು ಅಂತ ಹೇಳುವಂಥದ್ದು ಇರಬೇಕು, ತಂಪಾಗಿರಬೇಕು, ಆಯಾಸ ಅಂತೇಳುವಂಥದ್ದು ಬರಬಾರ್ದು. ಅದುವೆಲ್ಲದಕ್ಕೂ ಆ ಕಾಲದಲ್ಲಿ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜ ವ್ಯವಸ್ಥೆಯನ್ನು ಮಾಡಿದ್ದ. ಅಂತಹ ಒಂದು ಸುಂದರವಾದಂಥ ನಗರ ಅದು ಆಗಿತ್ತು. ನಯನ ಮನೋಹರವಾದಂಥ ಸುಂದರ ದೃಶ್ಯಗಳನ್ನು ಕಾಣುತ್ತಾ ಇವನಿಗೆ ನಡೆದ ಆಯಾಸವೇ ಗೊತ್ತಾಗ್ತಿರಲಿಲ್ಲ. ಮಿಥಿಲಾ ಪಟ್ಟಣದ ರಾಜಬೀದಿಯಲ್ಲಿ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ತನ್ನೆದುರಾಗಿ ಸಿಕ್ಕಿದ ಬ್ರಾಹ್ಮಣರನ್ನು ಪ್ರಶ್ನಿಸಿ ಧರ್ಮವ್ಯಾಧನ ನಿವಾಸವಿರುವ ಮಾರ್ಗವನ್ನು ತಿಳಿದುಕೊಂಡು ಅದೇ ಮಾರ್ಗದಲ್ಲಿ ಸ್ವಲ್ಪ ದೂರ ಹೋದ ನಂತರ ಕೌಶಿಕನು ಪ್ರಾಣಿಯನ್ನು ವಧೆ ಮಾಡುವ ಸ್ಥಳದಲ್ಲಿ ಉಪವಿಷ್ಟನಾಗಿದ್ದಂತಹ ಧರ್ಮವ್ಯಾಧವನ್ನು ನೋಡ್ತಾನೆ. ಆ ಬ್ರಾಹ್ಮಣಿ ಮೊದಲೇ ಹೇಳಿದ್ದ, ಆಕೆ ಪ್ರಾಣಿಯನ್ನು ವಧೆ ಮಾಡುವವ, ಆತನನ್ನು ವ್ಯಾಧ ಅಂತಲೇ ಅಲ್ಲಿ ಹೇಳಿರುವಂಥದ್ದು. ಈತ ಹುಡುಕಿಕೊಂಡು ಹೋಗುವಾಗ ಪ್ರಾಣಿಗಳನ್ನು ವಧೆ ಮಾಡುವಂತಹ ಸ್ಥಳದಲ್ಲಿ ಆ ಧರ್ಮವ್ಯಾಧನನ್ನು ಈ ಕೌಶಿಕ ಅಂತ ಹೇಳುವಂಥ ಬ್ರಾಹ್ಮಣ ಅಲ್ಲಿ ಕಾಣುವಂಥದ್ದು. ತಪಸ್ವಿಯಾದಂಥ ವ್ಯಾಧನು ಆ ಸಮಯದಲ್ಲಿ ಹಂದಿ ಮಾಂಸವನ್ನು, ಇತರ ಮಾಂಸವನ್ನು ಅಲ್ಲಿ ಮಾರುತ್ತಲಿದ್ದ. ನೋಡಿ, ಹಾಗಾದರೆ ನಮಗಿಲ್ಲಿ ಅಚ್ಚರಿ ಬರಬಹುದು. ಯಾಕಂದರೆ ವೀಕ್ಷಕರಿಗೆ ಈ ವಿಚಾರವನ್ನು ಗೊತ್ತಾಗಬೇಕಂತಲೇ ನಾನು ಈ ಪ್ರಸಂಗವನ್ನು, ಈ ಸಂದರ್ಭವನ್ನು ಆಯ್ಕೆ ಮಾಡಿರುವಂಥದ್ದು. ಇಲ್ಲದಿದ್ದರೆ ಒಬ್ಬ ಹಂದಿ ಮಾಂಸವನ್ನು, ಇತರ ಮಾಂಸಗಳನ್ನು ಮಾರುತ್ತಿದ್ದವನಲ್ಲಿ ಒಬ್ಬ ವೇದ ಅಧ್ಯಯನ ನಿರತನಾದಂಥ ಬ್ರಾಹ್ಮಣನು ಆ ಧರ್ಮಸೂಕ್ಷ್ಮವನ್ನು ತಿಳಿದುಕೊಳ್ಳಕ್ಕೆ ಹೋಗಲಿಕ್ಕೆ ಹೋಗ್ತಾನಂತರೆ ಆ ಧರ್ಮವ್ಯಾಧನ ಜ್ಞಾನ ಎಷ್ಟಿರಬಹುದು? ಹಾಗಾದರೆ ಅಂತಹ ಜ್ಞಾನವುಳ್ಳವನು ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿಯನು ಎಂಬುದಕ್ಕೆ ಈ ಪ್ರವಚನದಲ್ಲೇ ನಮಗೆ ಈಗ ಉತ್ತರ ಸಿಗ್ತದೆ. ಅದರ ಆಶಯಗಳನ್ನು ನಾವು ಇಲ್ಲಿ ಕಾಣಬಹುದು. ಅಂದರೆ ಅಲ್ಲಿ ಹೋದನು ತಪಸ್ವಿಯಾದಂತಹ ವ್ಯಾಧನು, ಆ ಸಮಯದಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದ ಬ್ರಾಹ್ಮಣನು ವ್ಯಾಧನಲ್ಲಿ ಅಲ್ಲಿ ಸ್ವಲ್ಪ ಹೋಗಿ ದೂರದಲ್ಲಿ ನಿಡ್ತಾನೆ. ಯಾಕಂದರೆ ಅವನು ಬ್ರಾಹ್ಮಣ ಆದ್ದರಿಂದ ಸೀದಾ ಅಲ್ಲಿ ಮಾಂಸ ಕಡಿಯುವಲ್ಲಿ ಹೋಗಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಬಹಳ ದೂರದಲ್ಲಿ ಹೋಗಿ ನಿಂತು ಆ ವ್ಯಾಧೆಯಲ್ಲಿ ಆದರೂ ನನ್ನ ನೋಡ್ಬೋದು, ಅಥವಾ ಈ ಕಡೆ ಬರ್ಬೋದು, ಬಂದಾಗ ನಾನು ಅವನನ್ನು ಕರೆದು ಮಾತನಾಡಿಸುವುದು, ಈ ರೀತಿಯಾದಂತಹ ಚಿಂತನೆಯಲ್ಲಿ ಇದ್ದನು. ವ್ಯಾಧನ ಸುತ್ತ ಅನೇಕ ಜನರು ಕಿಕ್ಕಿರಿದು ತುಂಬಿದ್ರು. ಯಾಕಂದರೆ ಆ ಮಾಂಸದ ಅಂಗಡಿ ಅಂದರೆ ಹಾಗೆ, ಅಲ್ಲಿ ಯಾವಾಗಲೂ ಜನ ಇರ್ತಿದ್ರು. ವ್ಯಾಧನಿಗೆ ಒಡನೆ ಬ್ರಾಹ್ಮಣನೊಬ್ಬನು ತನ್ನ ದರ್ಶನಕ್ಕಾಗಿ ಬಂದಿರುವ ವಿಷಯವು ತಿಳಿದು ಸಂಭ್ರಮದಿಂದ ಮೇಲೆದ್ದು ನಿರ್ಜನವಾದ ಪ್ರದೇಶದಲ್ಲಿ ನಿಂತಿದ್ದಂಥ ಬ್ರಾಹ್ಮಣನನ್ನು ಸಮೀಪಿಸಿ ವಿನಯಪೂರ್ವಕವಾಗಿ ಭಕ್ತಿಯಿಂದ ಅಲ್ಲಿ ನಮಸ್ಕರಿಸುತ್ತಾ ಹೇಳಿದನು. ಅಂದರೆ ಇದೊಂದು ವಿಶೇಷವಾದಂಥ ಸಂದರ್ಭ. ಯಾಕಂದರೆ ಅಷ್ಟೊಂದು ಕಿಕ್ಕಿರಿದು ತುಂಬಿದ್ದಂತಹ ಪ್ರದೇಶದಲ್ಲೂ ಆ ಧರ್ಮವ್ಯಾಧನಿಗೆ ತನ್ನ ನಿಬಿಡವಾದಂಥ ಕೆಲಸದ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಕಾಣಲಿಕ್ಕೆ ಬಂದಿದ್ದಾನಂತ ತಿಳ್ಕೊಳ್ಬೇಕಾದ್ರೆ ಅವನಲ್ಲಿ ಆರನೆಯ ಯಾವುದೋ ಒಂದು ಮಹಾಶಕ್ತಿ ಇದ್ದಿರಲೇಬೇಕು. ಯಾರೂ ಹೇಳಲಿಲ್ಲ ನಿನ್ನನ್ನು ಇಲ್ಲಿ ಕಾಣಲಿಕ್ಕೆ ಒಬ್ಬ ಬಂದಿದ್ದಾನೆ, ನೀನು ಬರಬೇಕು ಅಂತ ಆತ ವರ್ತಮಾನ ಕಳಿಸಿದ್ದಿಲ್ಲ. ಇದ್ದಕ್ಕಿದ್ದಾಗೆ ಆತನ ಮನಸ್ಸಿಗೆ ಒಬ್ಬ ನನ್ನನ್ನು ಕಾಣಲಿಕ್ಕೆ ಬಂದಿದ್ದಾನಂದರೆ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಈ ವ್ಯಾಧನಿಗೆ ಯಾವ ರೀತಿಯಾದಂತಹ ವಿಶೇಷ ಶಕ್ತಿ ಇತ್ತು ಎಂಬುದು ನಮಗೆ ಇಲ್ಲೇ ಪರಿಚಯ ಆಗ್ತದೆ. ಹಾಗೆ ಬಂದಂತಹ ಈ ವ್ಯಾಧ ಅಲ್ಲಿ ಬ್ರಾಹ್ಮಣನಿಗೆ ಕೈ ಮುಗಿದು ಹೇಳ್ತಾರೆ, ಪೂಜ್ಯನೆ ಬ್ರಾಹ್ಮಣ ಶ್ರೇಷ್ಠನೇ, ನಿನಗೆ ವಿನಯಪೂರ್ವಕವಾಗಿ ನಮಸ್ಕರಿಸುತ್ತೇನೆ, ನಿನಗೆ ಸುಸ್ವಾಗತವು, ನಿನಗೆ ಮಂಗಲವಾಗಲಿ. ನಾನೊಬ್ಬ ವ್ಯಾಧನಾಗಿದ್ದೇನೆ, ನಾನು ನಿನಗೆ ಯಾವ ಕಾರ್ಯವನ್ನು ಮಾಡಿಕೊಡಬೇಕೆಂಬುದು ಆಜ್ಞಾಪಿಸಲು ನೀನು ಅರ್ಹವಾಗಿದ್ದೇನೆ. ನೀನು ಏನು ಹೇಳಬೇಕು ಅಂತ ಮಾಡಬೇಕು ಅಂತ ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ನಾನು ಅರ್ಹನಾಗಿದ್ದೇನೆ. ಪತಿವ್ರತೆಯಾದಂಥ ಬ್ರಾಹ್ಮಣಿಯು
ನಿನ್ನನ್ನು ಮಿಥಿಲಾಪಟ್ಟಣಕ್ಕೆ ಹೋಗಿ ವಿಷಯವು ನನಗೆ ತಿಳಿದಿದೆ. ನೋಡಿ, ಆಗಿನ ಕಾಲದಲ್ಲಿ ಫೋನ್ನ ವ್ಯವಸ್ಥೆ ಇರಲಿಲ್ಲ, ಯಾವುದೇ ರೀತಿಯಾದಂಥ ವ್ಯಾಚಾರ ಇರಲಿಲ್ಲ. ಈಗಿನ ಕಾಲದಲ್ಲಿ ಆದರೆ ಫೋನ್ ಮಾಡಿ ಹೇಳಿರ್ಬೋದು ಅಂತ. ಆದರೆ ಮಿಥಿಲಾನಗರ ಅಂತೇಳುವಂಥದ್ದು ಇವನು ಅನೇಕ ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಹೋಗುವಂಥ ಪ್ರದೇಶವಾದ್ದರಿಂದ ಅಂತಹ ವಿಚಾರವನ್ನು ಈ ವ್ಯಾಧನ್ನು ಹೇಗೆ ತಿಳ್ಕೊಂಡ? ಇಂತಹವಳೇ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ, ಇವನೇ ಇರಬೇಕು ಅಂತೇಳುವಂಥದ್ದು ಇದು ಬಹಳ ಅಚ್ಚರಿಯಾದಂಥ ವಿಷಯ. ಹಾಗಾಗಿ ಇಲ್ಲಿಗೆ ಬಂದಿರುವ ವಿಚಾರ ನನಗೆ ತಿಳಿಯಿತು. ಧರ್ಮವ್ಯಾಧನ ಮಾತನ್ನು ಕೇಳಿದೊಡನೆ ಬ್ರಾಹ್ಮಣನಿಗೆ ಉಂಟಾದ ಅಚ್ಚರಿ ಅಂತೇಳುವಂಥದ್ದು ಅಷ್ಟಿಷ್ಟಲ್ಲ, ಅವನಿಗೆ ದಿಗ್ಭ್ರಮೆಗೊಳ್ತಾನೆ. ಹಾಗಾದರೆ ಇದು ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಅವನು ತನ್ನ ಮನಸ್ಸಿನಲ್ಲೇ ತಿಳ್ಕೊಳ್ತಾನೆ, ಖಂಡಿತವಾಗಿಯೂ ಇದು ನನ್ನ ಜೀವನದಲ್ಲಿ ಇದು ಎರಡನೆಯ ವಿಶೇಷವಾದಂತಹ ಅಚ್ಚರಿ. ಅಲ್ಲಿ ಬಕಪಕ್ಷಿಯನ್ನು ಸುಟ್ಟದ್ದು ಆ ಬ್ರಾಹ್ಮಣಿಗೆ ಹೇಗೆ ಗೊತ್ತಾಯಿತು? ಬ್ರಾಹ್ಮಣಿಯೇ ಇಲ್ಲಿ ವ್ಯಾಧನಲ್ಲಿ ಕಳಿಸಿಕೊಟ್ಟಿದ್ದಾನೆಂಬಂಥ ವಿಚಾರ ಇವನಿಗೆ ಹೇಗೆ ಗೊತ್ತಾಯಿತು? ಇದು ಎರಡನೆಯದಾದಂಥ ಅಚ್ಚರಿ. ಹೀಗೆ ಬ್ರಾಹ್ಮಣನು ಆಲೋಚಿಸುತ್ತಿರುವಾಗಲೇ ಧರ್ಮವ್ಯಾಧನು ಬ್ರಾಹ್ಮಣನನ್ನು ಕುರಿತು ಮತ್ತೆ ಪುನಃ ಹೇಳ್ತಾನೆ, ಬ್ರಾಹ್ಮಣೋತ್ತಮನೇ, ನೀನೀಗ ನಿಂತಿರುವಂತಹ ಸ್ಥಳವು ನಿನ್ನಂಥ ವೇದಾಧ್ಯಯನ ಸಂಪನ್ನರಿಗೆ ಹೇಳಿಸಿದಂಥ ಜಾಗ ಅಲ್ಲ. ಯಾಕಂದರೆ ಒಂದು ಮದ್ಯ ಸೇವನೆ ಮಾಡುವ ಸ್ಥಳ, ಮಾಂಸವನ್ನು ಮಾರುವ ಸ್ಥಳ, ಇವೆಲ್ಲವೂ ಕೂಡ ಬ್ರಾಹ್ಮಣರು ಹೋಗುವಂಥ ಯೋಗ್ಯವಾದಂಥ ಸ್ಥಳ ಅಲ್ಲ. ಅದನ್ನೇ ಇಲ್ಲಿ ವ್ಯಾಧ ಅಲ್ಲಿ ನೆನಪು ಮಾಡಿ ಹೇಳ್ತಾನೆ. ಆದ್ದರಿಂದ ನಿನಗೆ ಒಪ್ಪಿಗೆ ಇದ್ದಲ್ಲಿ ನನ್ನ ಮನೆಗೆ ನನ್ನೊಂಡೆಯನ್ನು ದಯಪಾಡಿಸಬೇಕಾಗಿದೆ. ನಿನಗೆ ಏನು ಕೆಲಸ ಆಗಬೇಕು ಅದಕ್ಕೆ ಬೇಕಾದಂಥ ಉತ್ತರವನ್ನು ನೀವು ನನ್ನ ಮನೆಯಿಂದ ಪಡ್ಕೊಳ್ಬೋದು. ಹಾಗಾಗಿ ನನ್ನ ಮನೆಗೆ ಮಾಡಬಹುದಾಗಿದೆ. ಹಾಗಾಗಿ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಈ ಕಥೆಯನ್ನು ಯುಧಿಷ್ಠರನಿಗೆ ಹೇಳುವಂಥದ್ದು. ಆಗ ಮಾರ್ಕಾಂಡೇಯರು ಕಥೆಯನ್ನು ಹೇಳುತ್ತಾ ಮಧ್ಯದಲ್ಲಿ ಹೇಳ್ತಾರೆ, ಯುಧಿಷ್ಠರ, ಬ್ರಾಹ್ಮಣನು ಹೆಚ್ಚು ಯೋಚಿಸದೆ ಬಹು ಸಂತುಷ್ಟನಾಗಿ ಹಾಗೆಯೇ ಆಗಲೆಂದು ವ್ಯಾಧನಿಗೆ ಉತ್ತರವನ್ನು ಕೊಡ್ತಾನೆ. ಅನಂತರದಲ್ಲಿ ವ್ಯಾಧನು ಬ್ರಾಹ್ಮಣನನ್ನು ಮುಂದೆ ಮಾಡಿಕೊಂಡು ತನ್ನ ಮನೆಗೆ ಹೋಗುವಂಥದ್ದು. ವ್ಯಾಧನು ಪರಮ ರಮ್ಯವಾಗಿದ್ದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸುಖಾಸನವನ್ನು ಇಟ್ಟು ಕುಳ್ಳಿರಿಸಿ ಅರ್ಘ್ಯಾದಿಗಳಿಂದ ಯಥೋಯೋಗ್ಯವಾಗಿ ಸತ್ಕರಿಸಿದನು. ಒಬ್ಬ ಶ್ರೇಷ್ಠನಾದಂಥ ಬ್ರಾಹ್ಮಣನನ್ನು ಹೇಗೆ ಸತ್ಕರಿಸಬೇಕು, ಅವನನ್ನು ಗೌರವಿಸಬೇಕು, ಅವೆಲ್ಲವನ್ನು ಆ ಸಂದರ್ಭದಲ್ಲಿ ಮಾಡ್ತಾನೆ. ಅಂದರೆ ಆ ಬ್ರಾಹ್ಮಣನ ಮನೆ ಅಂತ ಹೇಳುವಂಥದ್ದು ಅದು ಬಹಳ ವಿಶೇಷವಾಗಿ ಅದೊಂದು ರೀತಿ ಸಣ್ಣ ಚಿಕ್ಕ ದೇವಸ್ಥಾನದ ಹಾಗೆ ಇತ್ತಂತೆ. ದೇವಸ್ಥಾನ ಅಂತ ಹೇಳುವಂಥದ್ದು ಹೇಗೆ ಶಾಂತಿ ಸುಖ ನೆಮ್ಮದಿಗೆ ಮತ್ತು ಪವಿತ್ರವಾಗಿ ಇತ್ತು, ಅದೇ ಸದೃಶವಾದಂತಹ ಧರ್ಮವ್ಯಾಧನ ಮನೆಯು ಕೂಡ ಅಲ್ಲಿ ಕಂಗೊಳಿಸ್ತಿತ್ತು. ಬ್ರಾಹ್ಮಣನನ್ನು ಅನೇಕ ವಿಧದಿಂದ ಅಲ್ಲಿ ಉಪಚರಿಸುವಂಥದ್ದು, ಬ್ರಾಹ್ಮಣನಿಂದ ದಣಿವನ್ನು ಪರಿಹರಿಸಿಕೊಂಡು ಸುಖಾಸನದಲ್ಲಿ ಕುಳಿತಿದ್ದಂಥ ಕೌಶಿಕನು ಅಲ್ಲಿ ಧರ್ಮವ್ಯಾಧನೊಡನೆ ಹೇಳ್ತಾನೆ, ಎಲ್ಲ ಆಯಿತು, ಅಲ್ಲಿ ಸುಖವನ್ನು ಪಡ್ಕೊಂಡಾಯಿತು, ಅಲ್ಲಿ ಆಯಾಸ ಪರಿಹಾರ ಆಯಿತು. ಆಗ ಧರ್ಮವ್ಯಾಧನಲ್ಲಿ ಆ ಬ್ರಾಹ್ಮಣನು ಹೇಳ್ತಾನೆ, ಮಹಾನುಭಾವನೆ, ಈ ಮಾಂಸ ವಿಕ್ರಮ ಕರ್ಮವು ನಿನ್ನಂಥವರಿಗೆ ಯೋಗ್ಯವಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ನಾನು ಈಗಾಗಲೇ ಇಲ್ಲಿ ಕಂಡಿದ್ದೇನೆ, ನಾನು ಅಧ್ಯಯನವನ್ನು ಮಾಡಿದೆ, ನೀನು ಬಹಳ ಶ್ರೇಷ್ಠವಾದಂಥ ಜ್ಞಾನಿಯಾಗಿತ್ತು, ಹೀಗಿದ್ದರೂ ಕೂಡ ಇಂಥ ಹೀನ ಕೃತ್ಯವನ್ನು, ಮಾಂಸವನ್ನು ಕಡಿದು ಮಾರುವಂಥ ಕೆಲಸಕ್ಕೆ ನೀನು ಯಾಕೆ ಉದ್ಯುಕ್ತನಾಗಿತ್ತು? ಇದು ನಿನ್ನಂಥ ವಿದ್ವಾಂಸನಿಗೆ ಜ್ಞಾನಿಗೆ ಇದು ಹೇಳಿ ಮಾಡಿಸಿದ್ದಲ್ಲ, ಇದು ನನ್ನ ಮನಸ್ಸಿಗೆ ಅನ್ನಿಸ್ತದೆ. ನೀನು ಕ್ರೂರಿಗಳಿಗೆ ಯೋಗ್ಯವಾದಂಥ ಈ ಕಾರ್ಯವನ್ನು ಮಾಡುತ್ತಿರುವುದು ನನಗೆ ಅದು ಒಳ್ಳೆಯದು ಅಂತ ಅನ್ನಿಸುವುದಿಲ್ಲ. ನೀನು ಈ ಕಾರ್ಯವನ್ನು ಮಾಡುವುದು ನೋಡಿ ನಾನು ಬಹಳ ಸಂತಾಪ ಪಡ್ತಾ ಇದ್ದೇನೆ. ಅಯ್ಯೋ ಅನ್ನಿಸ್ತದೆ, ಇಂತಹ ಜ್ಞಾನಿ ಈ ಕೆಲಸವನ್ನು ಮಾಡುವುದ? ನಾವು ಹೇಳ್ತೇವೆ, ಏನೋ ಮೂರು ಡಿಗ್ರಿ ಮಾಡಿ ಅವನು ಕಸ ಗುಡಿಸುವ ಕೆಲಸಕ್ಕೆ ಹೋದರೆ ಅಯ್ಯೋ ನೀನು ಹಾಗಾದರೆ ಮೂರು ಡಿಗ್ರಿ ಮಾಡಿದ್ದೀ ಯಾಕೆ, ಕಸ ಗುಡಿಸುವ ಕೆಲಸಕ್ಕೆ ಅಷ್ಟೆಲ್ಲ ಕಲಿಬೇಕಾ ಅಂತ. ಅದೇ ರೀತಿ ಇಲ್ಲಿ ಇಷ್ಟೆಲ್ಲ ಜ್ಞಾನ ನನ್ನಂಥ ಬ್ರಾಹ್ಮಣನಿಗೆ ನೀನು ಧರ್ಮ ಸೂಕ್ಷ್ಮವನ್ನು ಹೇಳುವಷ್ಟು ತಿಳ್ಕೊಂಡವ, ನೀನು ಇಂತಹ ಹೀನ ಕೆಲಸವನ್ನು ಏಕೆ ಮಾಡುತ್ತೀ ಎಂಬುದನ್ನು ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಆಗ ಬ್ರಾಹ್ಮಣನ ಮಾತಿಗೆ ಉತ್ತರವಾಗಿ ಧರ್ಮವ್ಯಾಧನು ಹೇಳಿದ. ಅಂದರೆ ಇಲ್ಲಿ ನಾವು ಬಹಳ ವಿಶೇಷವಾಗಿ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಸಂದರ್ಭ ಅಂತೇಳುವಂಥದ್ದು ನಮ್ಮೆಲ್ಲರಿಗೂ ಬಹಳ ವಿಶೇಷವಾದಂಥ ಜ್ಞಾನವನ್ನು ಕೊಡುವಂಥದ್ದು. ಆ ಬ್ರಾಹ್ಮಣ ಕೇಳುವಂಥದ್ದು ಹೇಳುವಂಥ ವಿಚಾರ ಸರಿ, ಅದಕ್ಕೆ ಇವನು ಏನು ಉತ್ತರ ಕೊಡ್ತಾನೆ? ಅದಕ್ಕೆ ಕುಲೋಚಿತಮಿದಂ ಕರ್ಮಂ ಪಿತೃ ಪಿತಾ ಮಹಂಪರಂ ಕರ್ತವ್ಯಮಾನಸ್ಯ ಮೇ ಧರ್ಮೇ ಸ್ವೇ ಮನ್ಯು ಮಾ ಕೃತಾದ್ವಿಜ. ಬ್ರಾಹ್ಮಣೋತ್ತಮನೇ, ಈ ಕರ್ಮವು ನನ್ನ ಕುಲೋಚಿತವಾದದ್ದು. ಅದಕ್ಕೆ ಹೇಳೋದು ಶ್ರೇಯಾನ್ ಸ್ವಧರ್ಮ ವಿಗುಣಂ ಪರಮಧರ್ಮ
ನಿಧನಂಶೇಯೋ ಪರಧರ್ಮೋ ಭಯಾಹೋ ಅಂತ ಇಲ್ಲಿ ಅಲ್ಲಿ ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದು ಅಂದರೆ ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೋ ಆ ಕುಲಧರ್ಮವನ್ನು ಆಚರಿಸುವಂಥದ್ದೇ ಶ್ರೇಷ್ಠ ಎಂಬುದನ್ನು ಇಲ್ಲಿ ಧರ್ಮವ್ಯಾದ ಅಲ್ಲಿ ಬ್ರಾಹ್ಮಣನಿಗೆ ಹೇಳುವಂಥದ್ದು ನನ್ನ ಈ ಕರ್ಮ ಅಂತೇಳುವಂಥದ್ದು ಕುಲೋಚಿತವಾದುದು ಮುತ್ತಾತ ಮುತ್ತಾತರಿಂದ ಅಲ್ಲಿ ಕುಲೋಚಿತಂ ಇದಂ ಕರ್ಮ ಪಿತೃ ಪಿತಾಮಹಂ ಪರಂ ನಮ್ಮ ತಲೆ ತಲಾಂತರದಿಂದ ನಾವು ಮಾಡಿಕೊಂಡಂತಹ ಈ ಕರ್ಮ ಈ ಕೆಲಸ ಆಗಿರುವುದು ಇದೇ ನನಗೆ ಶ್ರೇಷ್ಠವಾದಂತಹ ಕರ್ಮ ನಾನು ಕುಲೋಚಿತವಾದಂತಹ ವೃತ್ತಿಯಲ್ಲಿ ಇದ್ದೇನೆ ಅದಕ್ಕಾಗಿ ಪರಿತಪಿಸಬೇಕಂತಿಲ್ಲ ನಂತರ ಹೀನಂತ ಅನಿಸುವುದಿಲ್ಲ ಯಾಕಂದರೆ ನಮ್ಮ ಹಿರಿಯರಿಂದ ಮಾಡಿಕೊಂಡು ಬಂದಂತಹ ಕರ್ಮ ನಾನೊಬ್ಬ ಜ್ಞಾನಿಂತಾದ ಕೂಡ ಅದನ್ನು ಬಿಡಬೇಕು ಅಂತೇನಿಲ್ಲ ಹಾಗಾಗಿ ವಿಧಾತ್ರ ವಿಹಿತಂ ಪೂರ್ವಂ ಕರ್ಮಂ ಸ್ವಮನುಪಾಲಯಂ ಮೇಲಾಗಿ ಇದು ನಾನು ಮಾಡಿಕೊಂಡ ವೃತ್ತಿ ಅಲ್ಲ ಇದು ಕುಲಧರ್ಮವನ್ನು ಅನುಸರಿಸಿಕೊಂಡು ಬಂದ ಮಾಡಿದಂಥ ವೃತ್ತಿ ಇದು ಬ್ರಹ್ಮನಿಂದಲೇ ನನ್ನ ಕುಲಕ್ಕೆ ನಿರ್ದೇಶಿತವಾದಂತಹ ವೃತ್ತಿಯಾಗಿರುವುದು ನನ್ನ ಕುಲೋಚಿತವಾದಂತಹ ವೃತ್ತಿಯನ್ನು ಪರಿಪಾಲಿಸುತ್ತಾ ವೃದ್ಧರಾದ ನನ್ನ ತಾಯಿ ತಂದೆಗಳನ್ನು ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದೇನೆ ನನ್ನ ಕುಲಕಸುಬನ್ನು ಮಾಡ್ತಾ ಇದ್ದೇನೆ ಅದರಂತೆ ನನ್ನ ತಂದೆ ತಾಯಿಗಳನ್ನು ನಾನು ಕಣ್ಣಿಗೆ ಕಣ್ಣಿಟ್ಟು ಕಾಪಾಡುತ್ತಾ ಅವರ ಸೇವೆ ಮಾಡ್ತಾ ಇದ್ದೇನೆ ಅವರನ್ನು ಬಹಳ ಸಂತೋಷವಾಗಿ ನಾನು ಇಟ್ಟಿದ್ದೇನೆ ಹಾಗಾಗಿ ದೇವತೆಗಳನ್ನು ಅತಿಥಿಗಳನ್ನು ನಾನು ಪೂಜೆಯನ್ನು ಮಾಡುತ್ತಾ ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡುತ್ತಾ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾ ಹಾಗೆ ಅತಿಥಿಗಳನ್ನು ಅಲ್ಲಿ ಉಪಚರಿಸಿ ಉಳಿದಂತಹ ಅನ್ನವನ್ನು ನಾನು ಊಟ ಮಾಡುತ್ತೇನೆ ಇದು ನನ್ನ ನಿತ್ಯದ ಕರ್ಮ ಅಂದರೆ ಅತಿಥಿ ಸತ್ಕಾರವಾದ ಕೂಡಲೇ ಮಾಡುವಂಥ ಉಳಿದ ಅನ್ನವನ್ನು ಉಣ್ಣುವುದು ಒಬ್ಬ ಶ್ರೇಷ್ಠನಾದಂತಹ ಗೃಹಸ್ಥನ ಧರ್ಮ ಅಂತ ಅನ್ನಿಸ್ತದೆ ಹಾಗಾಗಿ ಅಪರಾಧಿಯಾದವನ ಅಪರಾಧವನ್ನು ಎತ್ತಿ ಹೇಳಿ ಅವನ ಕುಚೋದ್ಯ ಮಾಡಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ಅವನ ತನ್ನ ಆ ಧರ್ಮವನ್ನು ಹೇಳುವಂಥದ್ದು ತನ್ನ ಸ್ವಭಾವವನ್ನು ಹೇಳುವಂಥದ್ದು ಯಾರೇ ಅಪರಾಧ ಮಾಡಿರಲಿ ಮಾಡಿದ್ದಂತೂ ಸತ್ಯ ಅವನು ತಪ್ಪು ಮಾಡಿದ್ದು ಸತ್ಯ ಆದರೆ ನಾನು ಅವನ ಅಪರಾಧಿ ಅವನು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಹೋಗುವುದಿಲ್ಲ ಯಾರ ಮೇಲೂ ಯಾವ ಕಾಲದಲ್ಲೂ ದೋಷಾರೋಪಣೆಯನ್ನು ಮಾಡುವುದಿಲ್ಲ ಅವನು ಕೆಟ್ಟದ್ದು ಮಾಡಿದ ಅವ ಕೆಟ್ಟವಂತ ನಾನು ಅವನನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಹಿಂದೆ ಮಾಡಿದ ಕರ್ಮವು ಅದು ಪುಣ್ಯಕರ್ಮವಾಗಿರಲಿ ಪಾಪಕರ್ಮವಾಗಲಿ ಮಾಡಿದವನನ್ನು ಅನುಸರಿಸುತ್ತಲೇ ಹೋಗುತ್ತದೆ ನೋಡಿ ಇವನು ಮಾತಿನಲ್ಲೇ ಧರ್ಮಸೂಕ್ಷ್ಮತೆಯನ್ನು ಹೇಳುವಂಥದ್ದು ಅದನ್ನೇ ಮಹಾಭಾರತದಲ್ಲಿ ನಾವು ಕಾಣಬಹುದು ವಿದುರನು ಅಲ್ಲಿ ಕೌರವನಿಗೆ ಮುಖ್ಯವಾಗಿ ಅಲ್ಲಿ ಧೃತರಾಷ್ಟ್ರ ಭೂಪತಿಗೆ ಹೇಳುವಂಥದ್ದು ತಾನು ಮಾಡಿದ ಕರ್ಮಫಲಗಳನ್ನು ತಾನೇ ಉಂಡುತ್ತಿರಬೇಕು ಹಾಗೆ ಕಳ್ಳೆಗೆಂದೆಣಿಸದೆ ವಿಧಿಯು ಬೆನ್ನ ಹಿಂದೆ ಬಂದು ಗಂಡು ಗೆಡಿಸಿಯೇ ತೀರುತ್ತದೆ ಮಹಾರಾಜ ಅಂತ ಅಲ್ಲಿ ವಿಧಿಯು ಹೇಳಿದ್ದಾನೆ ಧರ್ಮರಾಜನು ಕೂಡ ಅದೇ ಮಾತನ್ನು ಹೇಳ್ತಾನೆ ಮನುಷ್ಯ ಮಾಡಿದಂತಹ ಪಾಪ ಕರ್ಮಗಳೇ ಆತನ ಬೆನ್ನ ಹಿಂದೆ ಬರುವಂಥದ್ದು ಆತನಿಗೆ ಅಲ್ಲಿ ಒಳಿತು ಕೆಡುಕುಗಳನ್ನು ಉಂಟು ಮಾಡುವಂಥದ್ದು ಕೃಷಿ ಗೋರಕ್ಷಣೆ ಮತ್ತು ವ್ಯಾಪಾರ ಈ ಮೂರು ಈ ಲೋಕದಲ್ಲಿ ಜೀವಿಸಲು ಸಾಧಕವಾಗಿದೆ ನೋಡಿ ಎಷ್ಟೊಂದು ನೀತಿ ಹೇಳ್ತಾನೆ ಅವನು ಎಷ್ಟೊಂದು ವಿಚಾರಗಳನ್ನು ಅಲ್ಲಿ ತಿಳ್ಕೊಂಡಿದ್ದಾನೆ ಹಾಗಾಗಿ ಕೃಷಿ ಗೋರಕ್ಷಣೆ ಮತ್ತು ವ್ಯಾಪಾರ ಇವು ಈ ಮೂರು ಲೋಕದಲ್ಲಿ ಜೀವಿಸಲು ಸಾಧಕಗಳಾಗಿವೆ ದಂಡ ನೀತಿ ಮತ್ತು ವೇದತ್ರಿಗಳು ಪರಲೋಕಕ್ಕೆ ಅಲ್ಲಿ ಸಾಧಕವಾಗಿದೆ ಅಂದರೆ ಬದುಕಲಿಕ್ಕೆ ಏನು ಬೇಕು ಕೃಷಿ ಇಲ್ಲದಿದ್ದರೆ ಸಾಧ್ಯವಿಲ್ಲ ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಕೂಡ ಹೊಟ್ಟೆಗೆ ಉಣ್ಲಿಕ್ಕೆ ಬೇಕಾದರೆ ಅಲ್ಲಿ ಕೃಷಿಯನ್ನು ಮಾಡಲೇಬೇಕು ಹಾಗಾಗಿ ನಮ್ಮ ದೇಶ ಅಂತ ಹೇಳುವಂಥದ್ದು ಕೃಷಿ ಪ್ರಾಧಾನ್ಯ ಅದನ್ನೇ ಆತ ಹೇಳುವಂಥದ್ದು ಕೃಷಿ ಆ ಕೃಷಿ ಅಂತ ಹೇಳುವಂಥದ್ದು ಚೆನ್ನಾಗಿರಬೇಕಾದ್ರೆ ಗೋರಕ್ಷಣೆ ಇರಬೇಕು ನಾವು ಪ್ರತಿ ಬಾರಿ ಹೇಳೋದು ಗೋವುಗಳನ್ನು ರಕ್ಷಣೆ ಮಾಡಿ ಗೋವುಗಳನ್ನು ವಿಶೇಷವಾದ ದೇವತೆಗಳಿದ್ದಾರೆ ಅಂತ ಆ ದೇವತೆಗಳು ಇರಲಿ ಇಲ್ಲದಿರಲಿ ಈ ಕೃಷಿಯ ಬೆಳವಣಿಗೆಗೆ ಗೋವುಗಳು ಅಂತ ಹೇಳುವಂಥದ್ದು ಬೇಕೇ ಬೇಕು ಮತ್ತು ವ್ಯಾಪಾರ ಯಾಕಂದರೆ ಒಬ್ಬರಲ್ಲಿ ಒಂದಿಲ್ಲದದ್ದನ್ನು ಒಂದನ್ನು ಕೊಟ್ಟು ಇನ್ನೊಂದು ಪಡ್ಕೊಳ್ಳಿಕ್ಕೆ ಅಲ್ಲಿ ವ್ಯಾಪಾರ ಕೊಟ್ಟುಕೊಳ್ಳುವಂಥ ವ್ಯವಹಾರ ಹಿಂದೆ ಹಣ ಅಂತ ಹೇಳುವಂಥದ್ದು ಇರಲಿಲ್ಲ ಮುಂಚೆ ಅಕ್ಕಿ ಬೇಕಾದವನು ಮತ್ತೊಂದು ಯಾವುದೋ ಬೇಳೆಯನ್ನು ಕೊಟ್ಟು ಅಕ್ಕಿ ಪಡ್ಕೊಳ್ಳುವಂಥದ್ದು ಹೀಗೆ ಒಂದು ವಸ್ತುವನ್ನು ಕೊಟ್ಟು ಒಂದು ವಸ್ತುವನ್ನು ಪಡ್ಕೊಳ್ಳುವಂಥ ವ್ಯಾಪಾರ ಹಿಂದಿನ ಕಾಲದಲ್ಲಿ ಇತ್ತು ಹಾಗಾಗಿ ಕೃಷಿ ಮತ್ತು ವ್ಯಾಪಾರ ಗೋವು ಇವು ಮೂರು ಲೋಕದಲ್ಲಿ ಜೀವಿಸಲು ಮುಖ್ಯ ಸಾಧಕಗಳಾಗಿವೆ ದಂಡ ನೀತಿ ಮತ್ತು ವೇದತ್ರಯಗಳು ಪರಲೋಕ ಸಾಧಕ ಅಂದರೆ ಮನುಷ್ಯ ಪರಲೋಕದಲ್ಲೂ ಸುಖವನ್ನು ಪಡಬೇಕು ಅಂತಿದ್ದರೆ ಇವು ಕಾರಣವಾಗ್ತದೆ ಹಾಗಾದರೆ ಇದರ ವಿಚಾರವನ್ನು ಅಲ್ಲಿ ಧರ್ಮವ್ಯಾದ ಹೇಳ್ತಾನೆ ಕರ್ಮ ಶೂದ್ರೆ ಕೃಷಿ ವೈಶ್ಯ ಸಂಗ್ರಾಮ ಕ್ಷತ್ರಿಯ ಸ್ಮೃತ ಬ್ರಹ್ಮಚರ್ಯಂ ತಪೋಮಂತ್ರ ಸತ್ಯಂ ಚ ಬ್ರಾಹ್ಮಣೇ ಸದಾ ಮೂರು ವರ್ಣಗಳ ಸೇವೆಯು ಅಲ್ಲಿ
ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಹೀಗೆಲ್ಲ ನಾಲ್ಕು ವರ್ಣ ಅಂತೇಳಿ ಮಾಡ್ತೇವೆ ಹಾಗಾದರೆ ಈ ಮೂರು ವರ್ಣದವರಿಗೆ ಸಹಾಯಕರಾಗಿ ಅಲ್ಲಿ ಶೂದ್ರ ಅಂತ ಹೇಳುವವನು ಅಲ್ಲಿ ಕೆಲಸ ಮಾಡು ಶೂದ್ರ ಅಂತ ಹೇಳಿದರೆ ಸಹಾಯಕ ಅಂತ ಹೇಳುವಂಥದ್ದು ವಿಚಾರ ಬಿಟ್ಟರೆ ಯಾರೂ ಅದನ್ನು ನಿಕೃಷ್ಟ ಶಬ್ದ ಅಂತ ತಿಳ್ಕೊಳ್ಬೇಕು ಅಂತಿಲ್ಲ ಒಬ್ಬನಿಗೆ ಸಹಾಯಕ ಒಂದು ಆಫೀಸ್ ಇರ್ತದೆ ಆಫೀಸಲ್ಲಿ ಎಲ್ಲರೂ ಎಮ್ ಡಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಅಲ್ಲಿ ಕೆಲಸ ಮಾಡುವವನಿಗೊಬ್ಬ ಸಹಾಯಕನಾಗಿರ್ತಾನೆ ಅವನನ್ನು ಶೂದ್ರ ಅಂತ ಹೇಳುವಂಥದ್ದು ಹಿಂದಿನ ಒಂದು ಪದ್ಧತಿ ಆ ಶಬ್ದ ಆಗಿತ್ತು ಹಾಗಾಗಿ ಇಲ್ಲೂ ಅದನ್ನು ಹೇಳ್ತಾನೆ ಮೂರು ವರ್ಣದವರ ಸೇವೆ ಶೂದ್ರನಿಗೂ ಕೃಷಿ ಗೋರಕ್ಷಣೆ ಮತ್ತು ವಾಣಿಜ್ಯ ವ್ಯಾಪಾರ ಅಂತ ಹೇಳುವಂಥದ್ದು ವೈಶ್ಯನಿಗೂ ಯುದ್ಧ ಮಾಡಿ ಶತ್ರುಗಳನ್ನು ವಿನಾಶ ಮಾಡಿ ದೇಶವನ್ನು ಕಾಪಾಡುವಂತಹ ಜವಾಬ್ದಾರಿ ಅಂತ ಹೇಳುವಂಥದ್ದು ಶತ್ರುವಿಗೂ ಕ್ಷತ್ರಿಯನಿಗೂ ಹಾಗೆ ಬ್ರಹ್ಮಚರ್ಯ ತಪಶ್ಚರಣೆ ಮಂತ್ರ ಪುನಶ್ಚರಣೆ ಸತ್ಯನಿಷ್ಠೆಗಳು ಬ್ರಾಹ್ಮಣನಿಗೂ ಬ್ರಹ್ಮನಿಂದ ವಿಧಿಸಲ್ಪಟ್ಟಂಥ ಕರ್ಮವಾಗಿದೆ ಇದನ್ನು ನಾಲ್ಕು ವರ್ಣದವರು ಅರ್ಥ ಮಾಡಿಕೊಂಡು ಆ ಕಾರ್ಯದಲ್ಲಿ ಮುಂದಾದರೆ ಆ ದೇಶ ಅಂತ ಹೇಳುವಂಥದ್ದು ಸುಕ್ಷೇಮವಾಗಿ ಸುದೃಢವಾಗಿ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಅಂದರೆ ಯಾವುದಾದ್ರೂ ಒಂದು ಕಾರಣದಿಂದ ಗಲಾಟೆ ಮಾಡಿಕೊಳ್ಳುತ್ತಾ ದೇಶದಲ್ಲಿ ದಿನನಿತ್ಯವೂ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಸ್ವಕರ್ಮದಲ್ಲಿ ನಿರತರಾದಂಥ ಪ್ರಜೆಗಳನ್ನು ರಾಜನಾದವನು ಧರ್ಮದಿಂದಲೇ ಪರಿಪಾಲನೆ ಮಾಡುತ್ತಾನೆ ಕರ್ಮಭ್ರಷ್ಟರಾದವನು ಯಥಾಯೋಗ್ಯವಾಗಿ ಶಿಕ್ಷಿಸಿ ಅವರ ಕರ್ಮಗಳನ್ನೇ ನಿರತರಾಗುವಂತೆ ಮಾಡುವುದು ರಾಜನ ಕರ್ತವ್ಯವಾಗಿದೆ ಹಾಗಾದರೆ ಒಬ್ಬ ರಾಜನ ಕರ್ತವ್ಯ ಏನಂದರೆ ಜನರು ಅವರವರ ಕರ್ಮಗಳಲ್ಲಿ ತೊಡಗಿಕೊಂಡು ಇದ್ದು ಅವರು ಧರ್ಮವನ್ನು ಪರಿಪಾಲನೆ ಮಾಡುವಂತೆ ಮಾಡುವುದು ಅಲ್ಲಿ ರಾಜನ ಕರ್ತವ್ಯವಾಗಿದೆ ಹಾಗೆಯೇ ಮುಂದೆ ಆತ ರಾಜರು ಯಾವಾಗಲೂ ಸ್ವಧರ್ಮದಲ್ಲೇ ನಿರತರಾಗಿ ಇದ್ದುಕೊಂಡು ತನ್ಮೂಲಕವಾಗಿ ಅತುಲವಾದಂಥ ಐಶ್ವರ್ಯವನ್ನು ಪಡೆಯಲು ಅಲ್ಲಿ ಇಚ್ಛಿಸುತ್ತಾರೆ ಅವರ ಧರ್ಮ ಅಂತ ಹೇಳುವಂಥದ್ದು ರಕ್ಷಣೆ ಮಾಡುವಂಥದ್ದು ರಕ್ಷಣೆಯನ್ನು ಮಾಡುತ್ತಾ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನದಾದಂಥ ಸಂಪತ್ತು ಬೇಕು ಅಂತ ಹೇಳಿ ಅವರು ಅದಕ್ಕೆ ಪಡೀಲಿಕ್ಕೆ ಇನ್ನೂ ಹೆಚ್ಚಿನದಾದಂಥ ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಧರ್ಮವ್ಯಾದ ಮತ್ತೆ ಬ್ರಾಹ್ಮಣನಲ್ಲಿ ಹೇಳ್ತಾನೆ ಬ್ರಾಹ್ಮಣ ಉತ್ತಮನೇ ನನ್ನ ವಿಷಯವಾಗಿ ಹೇಳಬೇಕಾದರೆ ನಾನು ಜಾತಿಯಲ್ಲಿ ವ್ಯಾಧನು ನೀನು ಕೇಳಿದೆ ನೀನು ಇಂಥ ಕಾರ್ಯವನ್ನು ಮಾಡುವುದು ಸರಿಯೋ ಅಂತ ಸರಿ ನಾನು ಜಾತಿಯಲ್ಲಿ ವ್ಯಾಧನಾಗಿದ್ದೇನೆ ಹಂದಿ ಮಾಂಸವನ್ನು ಮಾರಿ ಅದರಿಂದ ಜೀವನವನ್ನು ಮಾಡುತ್ತಿದ್ದೇನೆ ಆದರೆ ನಾನು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ ಇಲ್ಲಿ ಹಿಂಸೆ ಅಂತ ಹೇಳುವಂಥದ್ದು ಕೊಲ್ಲುವಂಥದ್ದು ಯಾರು ಕೊಲ್ತಾರೋ ಅವರು ರಾಕ್ಷಸ ರೂಪ ಆತ ಹೀನಕೃತ್ಯ ಇಲ್ಲಿ ಯಾರೋ ಕೊಂದದ್ದನ್ನು ನಾನು ಮಾರುತ್ತೇನೆ ಹೊರತು ನಾನಾಗಿ ಇದನ್ನು ಕೊಲ್ಲುವುದಿಲ್ಲ ಬೇರೆಯವರ ಕೊಂದ ಪ್ರಾಣಿಗಳ ಮಾಂಸವನ್ನು ಮಾತ್ರವೇ ನಾನು ಇಲ್ಲಿ ಮಾರುತ್ತಿದ್ದೇನೆ ಹಾಗಾಗಿ ನನ್ನ ವರ್ಣದವರು ಕ್ರೌರ್ಯ ವೃತ್ತಿಗಳು ಆಗಿದ್ದರು ಆ ಕ್ರೌರ್ಯ ವೃತ್ತಿಗೆ ಅನುಸಾರವಾಗಿ ಕ್ರೌರ್ಯದಿಂದಲೇ ಇರಬೇಕು ಅಂತಿಲ್ಲ ನನ್ನ ವರ್ಣದವರು ನನ್ನ ಜಾತಿಯವರೆಲ್ಲ ಕೊಲ್ತಾರೆ ಮಾಡ್ತಾರೆ ಹೌದು ಆದರೆ ಅವರು ಕೊಲ್ತಾರೆ ಅಂತ ಕಾರಣಕ್ಕೆ ನಾನು ಕೊಲ್ಲಲಿಕ್ಕೆ ಹೋಗುವುದಿಲ್ಲ ನಾನು ಕ್ರೌರ್ಯವಾದಂಥ ವೃತ್ತಿಯಲ್ಲಿ ತೊಡಗಿರುವುದೂ ಇಲ್ಲ ಹಾಗೆಯೇ ಕ್ರೌರ್ಯ ವೃತ್ತಿಯಲ್ಲಿದ್ದು ಸಾಧು ಜೀವನವನ್ನು ನಡೆಸಬಹುದಾಗಿದೆ ಎಂಬುದಕ್ಕೆ ನಾನೇ ಒಬ್ಬ ನಿದರ್ಶನ ರಾಕ್ಷಸ ಕುಲದಲ್ಲಿ ಹುಟ್ಟಿದವರೆಲ್ಲರೂ ರಾಕ್ಷಸರಾಗಿರಬೇಕು ಅಂತಿಲ್ಲ ಹಾಗಾಗಿ ಕೆಟ್ಟ ಕೆಲಸವನ್ನೇ ಮಾಡಬೇಕು ಅಂತಿಲ್ಲ ಮಾನವನೊಬ್ಬನು ದುಶ್ಶೀಲನಾಗಿದ್ದರೂ ಪರಮಪುರುಷನ ಸದೈಕ್ಯ ಜ್ಞಾನದಿಂದ ಸುಶೀಲನಾಗುತ್ತಾನೆ ಪ್ರಾಣಿಹಿಂಸಕನಾಗಿದ್ದರೂ ಆತ ಧಾರ್ಮಿಕನಾಗಿರುತ್ತಾನೆ ಎಂಬುದಕ್ಕೆ ನಾನೇ ಒಂದು ಸ್ಪಷ್ಟ ಉದಾಹರಣೆಯಾಗಿದ್ದಾನೆ ಹಾಗೆ ರಾಜರು ಧರ್ಮಕ್ಕೆ ಮೂಲಭೂತರಾಗಿರುತ್ತಾರೆ ಅವರ ಧರ್ಮದ ಮೂಲ ಒಂದು ರಾಜ್ಯಾಡಳಿತವನ್ನೇ ಅನುಸರಿಸಿ ದೇಶವು ಧರ್ಮಭೂಯಿಷ್ಠವಾಗಿರುತ್ತದೆ ಅಂದರೆ ಇಲ್ಲಿ ಹೇಳುವಂಥದ್ದು ರಾಜರು ಪಾಪಾತ್ಮರಾದರೆ ಪಾಪಕರ್ಮವನ್ನು ಮಾಡುತ್ತಿದ್ದರೆ ಧರ್ಮವನ್ನು ಬದಿಗಿಟ್ಟು ಸ್ವೇಚ್ಛವನ್ನು ರಾಜ್ಯಭಾರವನ್ನು ಮಾಡುತ್ತಿದ್ದರೆ ದೇಶವು ಧರ್ಮಸಂಕರವಾಗುತ್ತದೆ ಅಧರ್ಮದ ಪಾದುರ್ಭಾವದಿಂದ ಪ್ರಜೆಗಳು ವರ್ಣಸಾಂಕರಣ್ಯವನ್ನು ಹೊಂದುತ್ತಾರೆ ಇಲ್ಲಿ ಸ್ಪಷ್ಟವಾಗಿ ಆತ ಹೇಳುವಂಥದ್ದು ಈ ದೇಶ ಅಂತ ಹೇಳುವಂಥದ್ದು ಸದೃಢವಾಗಿ ಇರಬೇಕಾದರೆ ರಾಜರು ಧರ್ಮನಿಷ್ಠರಾಗಿರಬೇಕು ಯಥಾರಾಜ ತಥ ಪ್ರಜಾ ಅಂತ ಆ ಮಾತು ಬಂದಿರುವುದೇ ಅದಕ್ಕೋಸ್ಕರ ಧರ್ಮವ್ಯಾದನು ಕೂಡ ಅದನ್ನೇ ಹೇಳ್ತಾರೆ ಧರ್ಮದಲ್ಲಿ ವಿಶೇಷವಾಗಿ ರಾಜನಾದವನು ಆತ ಚೆನ್ನಾಗಿರಬೇಕು ಆತ ಪಾಪಾತ್ಮನಾದರೆ ಈ ರಾಜ್ಯದಲ್ಲಿ ವರ್ಣಸಂಕರಣ ಉಂಟಾಗ್ತದೆ ನಮ್ಮಲ್ಲಿ ಆ ವರ್ಣಸಂಕರಣದಿಂದ ಮತ್ತೆ ಮುಂದೆ ಈ ದೇಶಕ್ಕೆ ಆಪತ್ತು ಅಂತ ಹೇಳುವಂಥದ್ದು ಬರ್ತದೆ ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ವಿಶೇಷವಾದಂತಹ ಸುಕೃತಿಯನ್ನು ಪಡೆಯಬಹುದೆಂದು ಆ ಧರ್ಮವ್ಯಾದನು
ಅಲ್ಲಿ ಬಂದಂತಹ ಕೌಶಿಕನೆಂಬಂತಹ ಬ್ರಾಹ್ಮಣನಿಗೆ ಹೇಳುವಂಥದ್ದು ವೀಕ್ಷಕರೇ. ಹಾಗಾಗಿ ನಾವು ಕೂಡ ಈ ಧರ್ಮಯುತವಾದಂತಹ ಮಾತುಗಳನ್ನು ಕೇಳಿಕೊಂಡು ಅಥವಾ ಅದನ್ನು ತಿಳಿದು ಅಥವಾ ಇನ್ನು ಪುಸ್ತಕಗಳನ್ನು ನಾವು ಪಡ್ಕೊಂಡು ಓದಿ ಅದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಿದಾಗ ನಮ್ಮ ಜೀವನ ಅಂತ ಹೇಳುವಂಥದ್ದು ಸುಖಮಯವಾಗಿರುತ್ತದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ ಎಂಬಂಥ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.